ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗುಲಾಬ್ ಚಂಡಮಾರುತವು ಎರಡು ರಾಜ್ಯಗಳ ಕರಾವಳಿ ಪ್ರದೇಶದಲ್ಲಿ ರವಿವಾರ ಸಂಜೆ ಅಪ್ಪಳಿಸಿದ ಕಾರಣ ಒಡಿಶಾ ಹಾಗೂ ಆಂಧ್ರಪ್ರದೇಶದಲ್ಲಿ ಮೂವರು ಮೃತಪಟ್ಟಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಒಡಿಶಾದ ಗಂಜಾಂ ಜಿಲ್ಲೆಯಲ್ಲಿ ಓರ್ವ ವ್ಯಕ್ತಿ ಕೊಚ್ಚಿ ಹೋಗಿದ್ದು ಆಂಧ್ರಪ್ರದೇಶದ ಶ್ರೀ ಕಾಕಾಳುಂ ಜಿಲ್ಲೆಯ ಇಬ್ಬರು ಮೀನುಗಾರರು ಪ್ರಾಣ ಕಳೆದುಕೊಂಡಿದ್ದಾರೆ ಇನ್ನೊಬ್ಬ ನಾಪತ್ತೆಯಾಗಿದ್ದಾನೆ ರವಿವಾರ ಸಂಜೆ ಚಂಡಮಾರುತ ಅಪ್ಪಳಿಸಿತು ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಭೂಕುಸಿತವಾದ ನಂತರ ಚಂಡಮಾರುತವು ಕೋರಾಪುಟ್ ಹಾಗೂ ಮಲ್ಕನಗರಿ ಜಿಲ್ಲೆಗಳತ್ತ ಚಲಿಸುತ್ತಿದೆ ಅಲ್ಲಿ ಗಾಳಿ ಮತ್ತು ಮಳೆಯಿಂದ ಸಂಭವ್ಯ ಹಾನಿ ಉಂಟಾಗುವ ನಿರೀಕ್ಷೆಯಿದೆ ನಾವು ನಾಳೆ ಮಧ್ಯಾಹ್ನದವರೆಗೆ ಮಲ್ಕನಗರಿ ಕೋರ್ಪುಟ್ ಗಂಜಂ ಗಜಪತಿ ಮತ್ತು ರಾಯಗಢ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯ ನಿರೀಕ್ಷೆಯಲ್ಲಿದ್ದೇವೆ ಬೇರೆ ಯಾವುದೇ ಕರಾವಳಿ ಜಿಲ್ಲೆಗಳಿಗೆ ಯಾವುದೇ ಅಪಾಯವಿಲ್ಲ ಎಂದು ಒಡಿಸಾದ ವಿಶೇಷ ಪರಿಹಾರ ಆಯುಕ್ತ ಪ್ರದೀಪ್ ಜೈನಾ ಹೇಳಿದ್ದಾರೆ ನೀವೇನಂತೀರಾ ಸ್ನೇಹಿತರೆ ಈ ವಿಡಿಯೋದ್ರ ಬಗ್ಗೆ ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯ ಇದ್ದರು ಇದ್ದರೂ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು